ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸ್ನೇಹಿತರನ್ನು ವೀಕ್ಷಕರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಈ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತೇನೆ. ನಾವು ಈ ದಿವಸದ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಮೊದಲು ದೇವರ ಸಹಾಯಕ್ಕಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಅನುಗ್ರಹಿಸಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ನೀನು ಕರುಣೆ ಮಾಡು, ಆಶೀರ್ವದಿಸು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ. ಈ ಹೊತ್ತಾರೆ ವೇಳೆಯಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕವಾಗಿ ನಿನ್ನ ವಾಕ್ಯದ ಸತ್ಯಗಳನ್ನು ನಮಗೆ ಸ್ಪಷ್ಟೀಕರಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಸದಾಕಾಲ ಉಂಟಾಗಲಿ. ಆಮೆನ್. ನಾವು ಕಳೆದಂಥ ಅನೇಕ ಸಮಯಗಳಿಂದ ಸತ್ಯವೇದದಲ್ಲಿ ರಕ್ಷಣೆಯ ಕುರಿತಾಗಿ ಬರೆಯಲ್ಪಟ್ಟಂಥ ಬೇರೆ ಬೇರೆ ಪದಗಳ ಉಪಯೋಗವನ್ನು ನಿಮ್ಮ ಮುಂದಕ್ಕೆ ನಾನು ವಿವರಿಸುತ್ತಾ ಬಂದಿದ್ದೇನೆ. ದ ಬೈಬಲ್ ಟಾಕ್ಸ್ ಅಬೌಟ್ ದ ಸಾಲ್ವೇಷನ್ ಅಂಡ್ ಹ್ಯಾಸ್ ಗಿವನ್ ಡಿಫರೆಂಟ್ ವೊಕ್ಯಾಬ್ಯುಲರೀಸ್, ಡಿಫರೆಂಟ್ ವರ್ಡ್ಸ್. ಮಾನವನಿಗೆ ದೇವರು ಅನುಗ್ರಹಿಸಿದಂಥ ಈ ರಕ್ಷಣೆಯ ಕುರಿತಾಗಿ ಬರೆಯಲ್ಪಟ್ಟಂಥ ಮಾತುಗಳು ಸತ್ಯವೇದದಲ್ಲಿ ವಿಧ ವಿಧವಾಗಿ ಉಪಯೋಗಿಸಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಬೇರೆ ಬೇರೆ ಶಬ್ದಗಳ ಒಂದು ಪ್ರತ್ಯೇಕ ಅಧ್ಯಯನವನ್ನು ನಿಮ್ಮ ಮುಂದಕ್ಕೆ ಇಡುತ್ತಾ ಬಂದಿದ್ದೇನೆ ನಾನು. ಯಾಕಂದರೆ ಈ ಶಬ್ದಗಳನ್ನು ಅನೇಕರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ಈ ಶಬ್ದಗಳ ನಿಜವಾದಂಥ ತಿಳುವಳಿಕೆ ನಮಗೆ ಉಂಟಾದಾಗ ನಾವು ದೇವರ ವಾಕ್ಯದ ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ನಮಗೆ ಆಗ್ತದೆ. ನಾನು ಈಗಾಗಲೇ ಕೆಲವು ವಿಷಯಗಳನ್ನು, ಕೆಲವು ಪದಗಳನ್ನು ನಿಮ್ಮ ಮುಂದೆ ವಿವರಿಸ್ತಾ ಬಂದಿದ್ದೇನೆ. ಅದರಲ್ಲಿ ಮೊದಲನೆಯದು ಕನ್ವರ್ಷನ್ ಅಥವಾ ಮಾರ್ಪಾಟು ಎಂಬುದಾಗಿ, ಆಮೇಲೆ ಎರಡನೇದಾಗಿ ಸಬ್ಸ್ಟಿಟ್ಯೂಷನ್, ರಕ್ಷಣೆಗೋಸ್ಕರವಾಗಿ ಉಪಯೋಗಿಸಲ್ಪಟ್ಟಂಥ ಇನ್ನೊಂದು ಪದ ಯೇಸು ಕ್ರಿಸ್ತನು ಆತನು ನಮಗಾಗಿ ಸತ್ತನು. ಸಬ್ಸ್ಟಿಟ್ಯೂಷನ್, ಇನ್ನೊಬ್ಬರ ಪರವಾಗಿ ಇದರ ಅಧ್ಯಯನ ನಾವು ಮಾಡಿ ಆಯಿತು. ಆಮೇಲೆ ಮೂರನೇದಾಗಿ ಉಪಯೋಗಿಸಲ್ಪಟ್ಟಂಥ ಇನ್ನೊಂದು ಪದ ಯಾವುದೆಂಬುದಾಗಿ ಹೇಳಿದರೆ ದಟ್ಸ್ ಕಾಲ್ಡ್ ರಿಕನ್ಸಿಲಿಯೇಷನ್, ಒಂದು ಮಾಡುವಿಕೆ ಅಥವಾ ಸಂಧಾನ ಮಾಡುವಿಕೆ. ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯಲ್ಲಿ ಯಾಕೆ ಸತ್ತನು ಎಂಬುದಾಗಿ ಹೇಳುವಾಗ ಆ ಯೇಸು ಕ್ರಿಸ್ತನ ಮರಣದಿಂದ ನನಗೆ ನಮಗೆ ಉಂಟಾದಂಥ ಪರಿಣಾಮ ಅಥವಾ ಕಾರ್ಯ ಏನೆಂಬುದನ್ನು ನಾವು ಆಲೋಚನೆ ಮಾಡುವಾಗ, ನಾವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯನ್ನು ಇಟ್ಟಾಗ ಮನುಷ್ಯರಿಗೂ ದೇವರಿಗೂ ಇದ್ದಂಥ ಆ ಮುರಿದು ಹೋದಂಥ ಸಂಬಂಧವನ್ನು ಯೇಸು ಕ್ರಿಸ್ತನು ಒಂದು ಮಾಡಿದ್ದಾನೆ. ಎಸ್ ರಿಕನ್ಸೈಲ್ಡ್ ಅಸ್ ಥ್ರೂ ಹಿಸ್ ಓನ್ ಡೆತ್ ಆನ್ ದ ಕ್ರಾಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಗಾಡ್. ಮನುಷ್ಯರಿಗೂ ದೇವರಿಗೂ ಮಧ್ಯದಲ್ಲಿ ಒಂದು ಸಂಧಾನ ಏರ್ಪಾಡು ಆಗಿದೆ. ರಕ್ಷಣೆ ಅಂದರೆ ನಮಗೆ ಒಂದು ಸಂಧಾನವಾಗಿದೆ ಎಂಬುದಾಗಿ ಅರ್ಥ. ಇವತ್ತಿನ ದಿವಸದಲ್ಲಿ ನಾಲ್ಕನೆಯ ಇನ್ನೊಂದು ಪದಕ್ಕೆ ನಾನು ಬರ್ತೇನೆ. ಆ ಪದ ಏನೆಂಬ ಇಂಗ್ಲೀಷ್ನಲ್ಲಿ ಅದಕ್ಕೆ ಪ್ರೊಫಿಷಿಯೇಷನ್ ಎಂಬುದಾಗಿ ಉಂಟು. ಪ್ರೊಫಿಷಿಯೇಷನ್ ಅಥವಾ ಕನ್ನಡದಲ್ಲಿ ನಾವು ಉಪಯೋಗ ಮಾಡೋದಾದರೆ ನಿವಾರಣೆ ಎಂಬಂಥ ಒಂದು ಪದ. ಇದಕ್ಕೆ ಸಂಬಂಧಪಟ್ಟು ಒಂದೆರಡು ವಾಕ್ಯಗಳನ್ನು ನಾವು ದೇವರ ವಾಕ್ಯದಿಂದ ಓದೋಣ. ಮೊದಲನೇದಾಗಿ ಯೋಹಾನ್ನ ಬರೆದಂಥ ಮೊದಲನೇ ಪತ್ರ ಎರಡನೇ ಅಧ್ಯಾಯ ಎರಡನೆಯ ವಚನ. ಒಂದನೇ ಯೋಹಾನ ಎರಡನೇ ಅಧ್ಯಾಯ ಅದರಲ್ಲಿ ಮೊದಲಿನ ಎರಡು ವಚನ. ಮೈ ಲಿಟಲ್ ಚಿಲ್ಡ್ರನ್, ದೀಸ್ ಥಿಂಗ್ಸ್ ಐ ರೈಟ್ ಟು ಯು ಸೋ ದ್ಯಾಟ್ ಯು ಮೇ ನಾಟ್ ಸಿನ್. ಅಂಡ್ ಇಫ್ ಎನಿ ಒನ್ ಸಿನ್ಸ್ ವಿ ಹ್ಯಾವ್ ಆನ್ ಅಡ್ವೊಕೇಟ್ ವಿತ್ ದ ಫಾದರ್ ಜೀಸಸ್ ಕ್ರೈಸ್ಟ್ ದ ರೈಟ್ಯಸ್.
And he himself is the propitiation for our sins, and not for ours only, but also for the whole world. ಕನ್ನಡದಲ್ಲಿ ಓದ್ತೇನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಮೊದಲಿನ ಎರಡು ವಚನಗಳು. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣ ಮಾಡುತ್ತಾನೆ ಎಂಬುದಾಗಿ. ನಮ್ಮಲ್ಲಿ ಕನ್ನಡದಲ್ಲಿ ನಿವಾರಣ ಮಾಡುವ ಯಜ್ಞ ಎಂಬುದಾಗಿ ಉಂಟು. ಆಮೇಲೆ ಕೊನೆಯದಾಗಿ ನಿವಾರಣ ಮಾಡುತ್ತಾನೆ ಎಂಬುದಾಗಿ ಎರಡು ಸಾರಿ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಆಂಗ್ಲ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಂಥ ಪದ ಅದಕ್ಕೆ ಎರಡನೆಯ ವಚನದಲ್ಲಿ ಹೀ ಹಿಮ್ಸೆಲ್ಫ್ ಈಸ್ ದ ಪ್ರೊಪಿಷಿಯೇಷನ್ ಫಾರ್ ಅವರ್ ಸಿನ್ಸ್ ಆ್ಯಂಡ್ ನಾಟ್ ಫಾರ್ ಅವರ್ಸ್ ಓನ್ಲಿ ಬಟ್ ಆಲ್ಸೋ ಫಾರ್ ದ ಹೋಲ್ ವರ್ಲ್ಡ್. ಈ ಶಬ್ದ ಇಲ್ಲಿ ಪ್ರೊಪಿಷಿಯೇಷನ್ ಅಥವಾ ನಿವಾರಣೆ ಮಾಡುವಂಥದ್ದು ಎಂಬಂಥ ಒಂದು ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ನಾವು ಇದೇ ಇದಕ್ಕೆ ಸಂಬಂಧಪಟ್ಟು ನಾವು ಅದೇ ಯೋಹಾನನ ಬರೆದಂಥ ಪತ್ರ ನಾಲ್ಕನೇ ಅಧ್ಯಾಯ ನಾವಲ್ಲಿ ಹತ್ತನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ನಾವು ಇನ್ನೊಂದು ಸಾರಿ ಆ ವಾಕ್ಯ ಭಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ಬೋದು. ಇನ್ ದಿಸ್ ಈಸ್ ಲವ್, ನಾಟ್ ದಟ್ ವಿ ಲವ್ಡ್ ಗಾಡ್ ಬಟ್ ದಟ್ ಹೀ ಲವ್ಡ್ ಅಸ್ ಅಂಡ್ ಸೆಂಟ್ ಹಿಸ್ ಸನ್ ಟು ಬಿ ದ ಪ್ರೊಪಿಷಿಯೇಷನ್ ಫಾರ್ ಅವರ್ ಸಿನ್ಸ್. ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟದ್ದರಲ್ಲಿಯೇ ತನ್ನ ಪ್ರೀತಿಯು ಅದು ಸಿದ್ಧಾಂತವಾಗಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದರೆ ಅರ್ಥ ಏನು? ನಾಟ್ ದಟ್ ವಿ ಲವ್ಡ್ ಗಾಡ್, ನಾವು ಮೊದಲು ದೇವರನ್ನು ಪ್ರೀತಿ ಮಾಡಿದ್ದಲ್ಲ, ಬಟ್ ದಟ್ ಹೀ ಲವ್ಡ್ ಅಸ್ ಆ್ಯಂಡ್ ಸೆಂಟ್ ಹಿಸ್ ಸನ್. ದೇವರು ನಮ್ಮನ್ನು ಪ್ರೀತಿ ಮಾಡಿ ಆತನು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಮತ್ತು ಯಾಕೆ ಆತನು ಕಳುಹಿಸಿಕೊಟ್ಟನು? ಆತನನ್ನು ಕಳುಹಿಸಿಕೊಡುವುದರ ಮೂಲಕವಾಗಿ ಏನಾಯಿತು? ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕವಾಗಿ ಏನಾಯಿತು? ಜೀಸಸ್ ಕ್ರೈಸ್ಟ್ ಕೇಮ್ ಟು ದಿಸ್ ವರ್ಲ್ಡ್ ಟು ಬಿ ದ ಪ್ರೊಪಿಷಿಯೇಷನ್ ಫಾರ್ ಅವರ್ ಸಿನ್ಸ್, ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವವನಾಗಿ. ಈಗ ಈ ಪದ ನಾವು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಪ್ರೊಪಿಷಿಯೇಷನ್ ಎರಡು ಭಾಗಗಳಲ್ಲಿ ಕೂಡ ನಾವು ಓದಿದೆವು. ಒಂದನೇ ಯೋಹಾನ ಎರಡನೇ ಅಧ್ಯಾಯ ಎರಡನೇ ವಚನ, ನಾಲ್ಕನೇ ಅಧ್ಯಾಯ ಹತ್ತನೇ ವಚನ, ಎರಡು ಭಾಗಗಳಲ್ಲಿ ಕೂಡ ಈ ಪದ ಉಪಯೋಗಿಸಲ್ಪಟ್ಟಿದೆ. ಈ ಎರಡು ವಾಕ್ಯ ಭಾಗಗಳಲ್ಲಿಯೂ ಕೂಡ ಉಪಯೋಗಿಸಲ್ಪಟ್ಟಂಥ ಪದ ಪ್ರೊಪಿಷಿಯೇಷನ್ ಎಂಬುದಾಗಿ ಅಥವಾ ನಿವಾರಣೆ ಮಾಡುವಂಥವನು ಎಂಬುದಾಗಿ. ಇವಾಗ ಈ ಪದವನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿಕೊಳ್ಳೋಣ. ಪ್ರೊಪಿಷಿಯೇಷನ್, ವಾಟ್ ಡಸ್ ಇಟ್ ಮೀನ್? ದ ವರ್ಡ್ ಪ್ರೊಪಿಷಿಯೇಷನ್ ಮೀನ್ಸ್ ಅಪೀಸ್ಮೆಂಟ್ ಆರ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಈ ಪದವನ್ನು ತೆಗೆದು ಅರ್ಥ ಮಾಡಿಕೊಳ್ಳುವಾಗ ದೈವಿಕ ಹಿನ್ನೆಲೆಯಲ್ಲಿ ನಾವು ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಒಂದು ಸತ್ಯಾಂಶವನ್ನು ನಾವು ನೋಡುತ್ತೇವೆ. ನಾವು ಅನೇಕ ಸಾರಿ ದೇವರ ಕುರಿತಾಗಿ ಮಾತನಾಡುವಾಗ ಗಾಡ್ ಈಸ್ ಲವ್, ದೇವರು ಪ್ರೀತಿ ಸ್ವರೂಪನು, ಆತನು ಕರುಣೆ ಉಳ್ಳವನು, ಆತನು ದೀರ್ಘಶಾಂತನು, ಆತನು ಒಳ್ಳೆಯವನು ಎಂಬಿತ್ಯಾದಿ ಪದಗಳನ್ನು ನಾವು ಧಾರಾಳವಾಗಿ ಉಪಯೋಗಿಸ್ತೇವೆ. ಆದರೆ ಒಂದು ನಾವು ತಿಳ್ಕೊಳ್ಬೇಕು, ವೆನ್ ಗಾಡ್ ಈಸ್ ಲವ್ and compassionate, he is also a god of wrath. Athanu kopavullanta devaragiddane. Yake kopa? His wrath is upon the sin.
ಪಾಪದ ವಿರುದ್ಧವಾಗಿ ಆತನು ಕೋಪವುಳ್ಳವನಾಗಿದ್ದಾನೆ. ದೇವರ ವಾಕ್ಯ ಹೇಳುವಂತಹದ್ದು, ಮನುಷ್ಯರೆಲ್ಲರೂ ಪಾಪ ಮಾಡಿ ಆತನ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಗಾಡ್ ಈಸ್ ಸೋ ಆಂಗ್ರಿ. ಇಫ್ ಯು ಆಸ್ಕ್ ಮಿ ವೈ ಗಾಡ್ ಈಸ್ ಸೋ ಆಂಗ್ರಿ, ಫಾರ್ ವಾಟ್? ವೈ ಗಾಡ್ ಈಸ್ ಸೋ ಆಂಗ್ರಿ, ಯಾಕೆ ದೇವರು ಅಷ್ಟರ ಮಟ್ಟಿಗೆ ಕೋಪವುಳ್ಳವನು? ಮನುಷ್ಯನ ಪಾಪವು ಆತನನ್ನು ಕೋಪಕ್ಕೆ ನಡೆಸುತ್ತದೆ. ಗಾಡ್ ಈಸ್ ಆಂಗ್ರಿ ಆಫ್ ಆಲ್ ದ ಥಿಂಗ್ಸ್ ದಟ್ ಹ್ಯಾಪನ್ಸ್ ಇನ್ ದ ವರ್ಲ್ಡ್. ನನ್ನ ಪ್ರಿಯರೇ, ನಾವು ಅನೇಕ ಸಾರಿ ನೆನೆಸ್ಬೋದು, ಈ ಲೋಕದಲ್ಲಿ ಎಷ್ಟೆಲ್ಲ ಅನ್ಯಾಯಗಳು ನಡೀತದೆ, ಎಷ್ಟು ಅನಾಚಾರಗಳು, ಎಷ್ಟು ಅಯೋಗ್ಯವಾದಂಥ ಕೃತ್ಯಗಳು. ಎಷ್ಟೋ ಸಾರಿ ನಮ್ಮ ದೇಶದಲ್ಲಿಯೂ ಕೂಡ ನಾವು ನೋಡುವಂಥದ್ದು, ಯಾವುದೇ ಒಂದು ಕೆಲಸ ಆಗಬೇಕಾದರೆ ಲಂಚ ಕೊಡದೆ ಕೆಲಸ ಆಗೋದಿಲ್ಲ. ನನ್ನ ಪ್ರಿಯರೇ, ನಾನು ಬೇರೆ ಬೇರೆ ರಂಗಗಳಲ್ಲಿ ಜನರ ಜೊತೆಯಲ್ಲಿ ಮಾತನಾಡುವಾಗ ಜನರೆಲ್ಲರೂ ಸಾಮಾನ್ಯವಾಗಿ ಹೇಳುವಂಥ ಒಂದು ಸಂಗತಿ, ಅಯ್ಯ ನಮಗೆ ಸಾಕಾಗಿ ಹೋಯಿತು, ವಿ ಆರ್ ಟೈರ್ಡ್ ಆಫ್ ದ ಇಂಜಸ್ಟಿಸ್. ಲೋಕದಲ್ಲಿರುವಂಥ ಅನ್ಯಾಯ, ದಗಾಕೋರತನ, ಮೋಸ, ಸುಳ್ಳು, ಲಂಚಕೋರತನ, ಇದನ್ನು ನೋಡಿ 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 ಸಾಕಾಗಿ ಹೋಯ್ತು. ಕೆಲವು ಸಾರಿ ಕೆಲವರು ನನ್ನ ಹತ್ರ ಮಾತನಾಡುವಾಗ ಹೀಗೆ ಹೇಳಿದ್ದುಂಟು, ಅಯ್ಯ ನೀವೊಂದು ವೇಳೆ ಸರ್ಕಾರದ ಕಚೇರಿಯೊಡನೆ ಯಾವುದೇ ಒಂದು ಹಿನ್ನೆಲೆಯಲ್ಲಿ ನೀವು ವ್ಯವಹಾರ ಮಾಡಿದಂಥ ಒಂದು ಅನುಭವ ಇದ್ದರೆ ನಾನು ನೆನೆಸ್ತೇನೆ, ನಿಮ್ಮ ಜೀವಮಾನ ಕಾಲದ ಯಾವ ಭಾಗದಲ್ಲೂ ತಪ್ಪಿ ಆದರೂ ಕೂಡ ಈ ರೀತಿಯ ಕೆಲಸ ಕಾರ್ಯಗಳಿಗೆ ನೀವು ಮುಂದಕ್ಕೆ ಬರುವುದಿಲ್ಲ. ಯಾಕಂದರೆ ಯಾವ ಕೆಲಸದಲ್ಲಿಯೂ ಕೂಡ ನ್ಯಾಯವೆಂಬುದು ಇಲ್ಲವೇ ಇಲ್ಲ, ನ್ಯಾಯ ಎಂಬುದು ಇಲ್ಲವೇ ಇಲ್ಲ. ಓ ನನ್ನ ಪ್ರಿಯರೇ, ನಾವೀಗ ಏನು ತಿಳ್ಕೊಳ್ಳೋಣ? ಇದು ಲೋಕದಲ್ಲಿ ನಡೆಯುತ್ತಿರುವಂಥ ಸಾಮಾನ್ಯವಾದಂಥ ಒಂದು ಸಂಗತಿ. ಲೋಕದಲ್ಲಿ ನಾವು ಅನೇಕ ಸಾರಿ ಪಾಪ ಎಂಬುದಾಗಿ ಹೇಳುವಾಗ ಬೇರೆ ಯಾವುದೋ ಒಂದು ವಿಷಯದ ಕುರಿತು ಮಾತನಾಡ್ತೇವೆ. ವೆನ್ ವಿ ಟಾಕ್ ಅಬೌಟ್ ಸಿನ್, ವಿ ಓನ್ಲಿ ಟಾಕ್ ಅಬೌಟ್ ಸರ್ಟನ್ ಥಿಂಗ್ಸ್ ದಟ್ ವಿ ಥಿಂಕ್ ಆಫ್, ಲೈಕ್ ಮರ್ಡರ್, ಕೊಲೆ ಮಾಡುವುದು, ಅಥವಾ ವ್ಯಭಿಚಾರ, ಅಥವಾ ಇನ್ನೊಬ್ಬರನ್ನು ಮೋಸ ಮಾಡಿ ವಂಚನೆ ಮಾಡಿ ಅವರ ಆಸ್ತಿಯನ್ನು ತೆಗೆದುಕೊಳ್ಳುವಂಥ, ಇದೆಲ್ಲ ಸರಿ ಒಪ್ಪಿಕೊಳ್ತೇನೆ, ಇದೆಲ್ಲ ಸರಿ, ಇದು ಪಾಪದ ಒಂದು ಲಕ್ಷಣಗಳೇ ಹೌದು. ಆದರೆ ನನ್ನ ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಒಂದು ಸಂಗತಿ, ನಮ್ಮ ಮನುಷ್ಯನ ಪಾಪದ ಸ್ಥಿತಿಯಿಂದಾಗಿ ದೇವರು ನಮಗೆ ಕೊಟ್ಟಂಥ ಮಾರ್ಗವನ್ನು ನಾವು ಸ್ವೀಕಾರ ಮಾಡದೇ ಇರುವಂಥದ್ದು, ಅದಕ್ಕಿಂತಲೂ ದೊಡ್ಡ ಪಾಪ ಇನ್ನೊಂದಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನ ಮತ್ತು ನನ್ನ ಬಿಡುಗಡೆಗಾಗಿ, ದೇವರ ಕೋಪ ಶಮನವಾಗಬೇಕಾದರೆ, ದೇವರ ಕೋಪ ಶಮನವಾಗಬೇಕಾದರೆ, ಇಫ್ ಗಾಡ್ ನೀಡ್ ಟು ಬಿ ಅಪೀಸ್ಡ್, ಮೇ ಐ ಟೆಲ್ ಯು, ಗಾಡ್ ಇಸ್ ಆಲ್ರೆಡಿ ಪ್ರೊವೈಡೆಡ್ ಅ ವೇ. ದಟ್ಸ್ ವೈ ಜೀಸಸ್ ಕ್ರೈಸ್ಟ್ ವಾಸ್ ಸೆಂಟ್. ಗಾಡ್ ಸೆಂಟ್ ಇಸ್ ಓನ್ಲಿ ಬಿಗಾಟನ್ ಸನ್. ದೇವರು ತನ್ನ ಏಕ ಪುತ್ರನನ್ನು ಕಳುಹಿಸಿಕೊಟ್ಟನು. ಯಾಕೆ ಆತನನ್ನು ಕಳುಹಿಸಿಕೊಟ್ಟನು? ವೈ? ಅಂಡ್ ಇಟ್ ಈಸ್ ಥ್ರೂ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಇಟ್ ಈಸ್ ಥ್ರೂ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್ ಆನ್ ದ ಕ್ರಾಸ್. ಇಟ್ ವಾಸ್ ಎನ್ ಅಪೀಸ್ಮೆಂಟ್ ಟು ಗಾಡ್. ದೇವರ ಕೋಪ ಶಮನವಾಯಿತು. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಾವು ತಿಳ್ಕೊಳ್ಳಬೇಕಾದಂಥ ಒಂದು ಬಹಳ ಗಂಭೀರವಾದಂಥ ಒಂದು ಸತ್ಯ, ದ ಸ್ಯಾಕ್ರಿಫೈಸ್ ಆಫ್ ಜೀಸಸ್ ಕ್ರೈಸ್ಟ್ ಆನ್ ದ ಕ್ರಾಸ್, ಇಟ್ ಲಿಟ್ರಲಿ ಸ್ಯಾಟಿಸ್ಫೈಡ್ ದ ಡಿಮ್ಯಾಂಡ್ಸ್ ಆಫ್ ಗಾಡ್ಸ್ ಹೋಲಿನೆಸ್ ಫಾರ್ ದ ಪನಿಷ್ಮೆಂಟ್ ಆಫ್ ಸಿನ್. ನನ್ನ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ತೆಗೆದು ನಾವು ನೋಡುವಾಗ ರೋಮಾಪುರದವರಿಗೆ ಬರೆದಂಥ ಪತ್ರದಲ್ಲಿ ಭಕ್ತನಾದಂಥ ಪೌಲನು ಬಹಳ ಗಂಭೀರವಾದಂಥ ಈ ಸತ್ಯವನ್ನು ನಮ್ಮ ಮುಂದಕ್ಕೆ ಆತನು ತರುತ್ತಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರ 1:18 ಸ್ವಲ್ಪ ಗಮನಿಸಿರಿ, ಏನು ಹೇಳ್ತಾ ಇದ್ದಾನೆ ಆತನಲ್ಲಿ. ಜಸ್ಟ್ ವಾಚ್ ದಟ್ ಸ್ಟೇಟ್ಮೆಂಟ್ ದಟ್ ಪಾಲ್ ಈಸ್ ಮೇಕಿಂಗ್.
For the wrath of God is revealed from heaven against all ungodliness and unrighteousness of men who suppress the truth in unrighteousness. ನನ್ನ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ನಡೆಯುವಂಥ ವ್ಯವಹಾರಗಳಲ್ಲಿ ಒಂದು ಪ್ರಮುಖವಾದಂಥ ಸಂಗತಿ ಯಾವುದು? ಮನುಷ್ಯನು ಸತ್ಯವನ್ನು ಬಚ್ಚಿಡುವುದು. ಸತ್ಯವನ್ನು ಬಚ್ಚಿಡುವುದಕ್ಕಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ. ದೇ ಸಪ್ರೆಸ್ ದ ಟ್ರೂತ್. ಮೇ ಐ ಟೆಲ್ ಯು ಒನ್ ಥಿಂಗ್, ದ ಬೈಬಲ್ ಸೇಸ್ ದ ರಾತ್ ಆಫ್ ಗಾಡ್ ಈಸ್ ರಿವೀಲ್ಡ್ ಅಗೇನ್ಸ್ಟ್ ಆಲ್ ದ ಪೀಪಲ್ ಹೂ ಸಪ್ರೆಸ್ ದ ಟ್ರೂತ್. ಸತ್ಯವನ್ನು ಬಚ್ಚಿಡುವುದು, ಸತ್ಯವನ್ನು ಮುಚ್ಚಿಡುವುದು, ಸತ್ಯವನ್ನು ಅಡ್ಡದಲ್ಲಿ ಹಾಕಿಡುವಂಥದ್ದು. ನನ್ನ ಪ್ರಿಯರೇ, ಮನುಷ್ಯನಿಗೆ ಸತ್ಯ ಅಂದರೆ ಏನಂತ ಗೊತ್ತುಂಟು? ಒಬ್ಬ ಮನುಷ್ಯನು ತಾನು ತಪ್ಪು ಮಾಡುವಾಗ ಆತನು ತಾನು ತಪ್ಪು ಮಾಡುತ್ತಿದ್ದೇನೆ ಎಂಬಂಥ ಆ ಒಂದು ತಿಳುವಳಿಕೆಯನ್ನು ಮೊದಲನೇದಾಗಿ ಯಾವ ವ್ಯಕ್ತಿಗಾದರೂ ಸರಿಯೇ ದೇವರು ಕೊಟ್ಟ ಮನಸಾಕ್ಷಿಯ ಮೂಲಕವಾಗಿ ಆತನು ಬೋಧಿಸ್ತಾನೆ. ಏಯ್ ಮಾನವನೇ, ನೀನು ಮಾಡುತ್ತಿರುವುದು ಸತ್ಯ ಅಸತ್ಯ, ನೀನು ಹೇಳುತ್ತಿರುವುದು ಸುಳ್ಳು. ಅಂಡ್ ಯು ನೋ, ವೆನ್ ಗಾಡ್ ಇನ್ಸ್ಟ್ರಕ್ಟ್ಸ್ ಮ್ಯಾನ್, ಗಾಡ್ ಎಕ್ಸ್ಪೆಕ್ಟ್ಸ್ ಯು ಟು ರಿಪೆಂಟ್. ನೀನು ಅದಕ್ಕಾಗಿ ಮಾನಸಾಂತರಪಟ್ಟು, ಹೌದು, ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯಲ್ಲಿ ಆತನು ಸತ್ತಿದ್ದಾನೆ. ಆತನ ಮರಣದ ಮೂಲಕವಾಗಿ ದೇವರ ಕೋಪ ಶಮನವಾಗಿಯದೆ. ಆತನ ಕೋಪ ಶಮನವಾಗಿರುವುದಾದರೆ ಆ ಭಾಗ್ಯ ಯಾರಿಗೆ ಸಿಕ್ಕುತ್ತದೆ ಗೊತ್ತುಂಟ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟವರಿಗೆ. ಅನೇಕರು ನೆನೆಸ್ತಾರೆ, ಯೇಸು ಕ್ರಿಸ್ತನನ್ನು ನಂಬಿದ್ರೆ ನಾವು ಪರಲೋಕ ಹೋಗ್ತೇವೆ. ಅಲ್ಲ ಪ್ರಿಯರೇ, ಇದೆಲ್ಲ ಸತ್ಯ. ಆದರೆ ಒಂದು ನಾವು ನೆನಪಿಟ್ಟುಕೊಳ್ಳಬೇಕು, ವೆನ್ ಎ ಪರ್ಸನ್ ರಿಪೆಂಟ್ಸ್ ಫಾರ್ ಹಿಸ್ ಸಿನ್ಸ್, ತನ್ನ ಪಾಪಗಳಿಗಾಗಿ ಮಾನಸಾಂತರಪಟ್ಟು ಯೇಸು ಕ್ರಿಸ್ತನನ್ನು ಆತನ ಅಂಗೀಕಾರ ಮಾಡುವಾಗ ಆತನು ದೇವರ ಸನ್ನಿಧಾನದಲ್ಲಿ ದೇವರ ಕೋಪವನ್ನು ಶಮನ ಮಾಡಿದಂಥ ಯೇಸುವಿನ ಮರಣವನ್ನು ಆತನು ಅಂಗೀಕಾರ ಮಾಡಿದ್ದಾನೆ. When man accepts the death of Jesus on the cross, which was an appeasement to God, devara kopavannu shamana maduvanta aa ondu visheshavadanta yajnavannu devaru yesuvina mulakavagi salisiddane. Nana priyare, that is called propitiation, appeasement, appeasement. Nana priyare, devaru ನಿನ್ನ ಪಾಪದ ವಿಚಾರದಲ್ಲಿ ನೆನವಿಟ್ಟುಕೊಳ್ಬೇಕು. ರಿಮೆಂಬರ್, ಮಾನವರಾಗಿರುವಂಥ ನಾವು ಪ್ರತಿಯೊಬ್ಬರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂಥ ಒಂದು ಬಹಳ ಗಂಭೀರವಾದಂಥ ಸತ್ಯ ಯಾವುದದು? ಗಾಡ್ ಈಸ್ ಆಂಗ್ರಿ ಅಬೌಟ್ ಯುವರ್ ಸಿನ್. ಗಾಡ್ ಈಸ್ ಆಂಗ್ರಿ ಅಬೌಟ್ ಯುವರ್ ಸಿನ್. ದ ರಾತ್ ಆಫ್ ಗಾಡ್ ಈಸ್ ರಿವೀಲ್ಡ್ ಫ್ರಮ್ ಹೆವನ್. ದೇವರ ಕೋಪ ಪರಲೋಕದಿಂದ ಪ್ರಕಟವಾಗಿದೆ. ಈ ದಿವಸದಲ್ಲಿ ನಾವು ನೆನೆಸ್ಬೋದು, ನಾವು ಏನು ಮಾಡಿದರೂ ನಡೀತದೆ ಎಂಬುದಾಗಿ. ಈ ಲೋಕದ ಸರಕಾರಗಳು ಏನು ಮಾಡಿದರೂ ನಡೀತದಂತೆ ನೆನೆಸ್ಬೋದು. ಬಟ್ ಅ ಡೇ ಆಫ್ ವೆಂಜನ್ಸ್, ದ ವೇ ಡೇ ವೆನ್ ಗಾಡ್ ವಿಲ್ ಪನಿಷ್, ಇಟ್ಸ್ ಗೋಯಿಂಗ್ ಟು ಕಮ್. ಅನ್ಯಾಯವಾಗಿ ಇತರರನ್ನು ಸುಲಿಗೆ ಮಾಡಿದವರು, ಅನ್ಯಾಯವಾಗಿ ಇತರರನ್ನು ತೊಂದರೆಗೆ ಒಳಪಡಿಸಿದವರು, ಅನ್ಯಾಯವಾಗಿ ಇತರರ ಮೇಲೆ ಸುಳ್ಳು ಹೇಳಿದವರು, ನನ್ನ ಪ್ರಿಯರೇ, ದ ಜಡ್ಜ್ಮೆಂಟ್ ಆಫ್ ಗಾಡ್ ವಿಲ್ ಕಮ್ ಅಪಾನ್ ದೆಮ್. ದ ರಾತ್ ಆಫ್ ಗಾಡ್ ಡ್ವೆಲ್ಸ್ ಅಪಾನ್ ದೆಮ್. ದೇವರ ಕೋಪ ಅವರ ಮೇಲೆ ನೆಲೆಗೊಂಡಿಯದೆ. ದಿಸ್ ಇಸ್ ನಾಟ್ ವಾಟ್ ಐ ಆಮ್ ಟೆಲಿಂಗ್ ದ ಬೈಬಲ್ ಸೇಸ್ ದಟ್. ಹಾಗಿದ್ದರೆ ನಿನಗೆ ಬೇಕಾದದ್ದು ದೇವರ ಕೋಪದ ಶಮನವಾಗಬೇಕು. What do you mean by appeasement, propitiation? ಹೌದು, ನನಗೆ ದೇವರ ಕೋಪದಿಂದ ನನಗೆ ಬಿಡುಗಡೆ ಆಗಬೇಕು. ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ಬರೆದಂಥ ಪತ್ರದಲ್ಲಿ ಇನ್ನೊಂದು ಮಾತನ್ನು ಆತನು ಹೇಳ್ತಾ ಇದ್ದಾನೆ. 2 ಕೊರಿಂಥ 5 ಬರುವಾಗ 21 ಆತನು ಹೇಳುವಂಥ ಮಾತುಗಳನ್ನು ಗಮನಿಸೋಣ. ನಾವು ಏನು ಹೇಳ್ತಾ ಇದ್ದಾನೆ ಆತನು?
ಎರಡನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನ ಆತನು ಹೇಳುವಂಥ ಮಾತುಗಳನ್ನು ಗಮನಿಸಿರಿ. ಫಾರ್ ಹಿ ಮೇಡ್ ಹಿಮ್ ಹೂ ನ್ಯೂ ನೋ ಸಿನ್ ಟು ಬಿ ಸಿನ್ ಫಾರ್ ಅಸ್ ದಟ್ ವಿ ಮೈಟ್ ಬಿಕಮ್ ದ ರೈಚಸ್ನೆಸ್ ಆಫ್ ಗಾಡ್ ಇನ್ ಹಿಮ್. ನನ್ನ ಪ್ರಿಯರೇ, ದೇವರು ಪಾಪದ ವಿರುದ್ಧವಾಗಿ ಎಷ್ಟು ಕೋಪವುಳ್ಳವನಾಗಿದ್ದಾನಂತ ಹೇಳಿದರೆ, ಪಾಪರಹಿತನಾದಂಥ ಯೇಸು ಕ್ರಿಸ್ತನು ಪಾಪಿಯಾದಂಥ ನಿನ್ನ ಭಾಗದಲ್ಲಿ ಪಾಲಿನಲ್ಲಿ ನಿಂತುಕೊಂಡು ಯೇಸು ನಿನಗಾಗಿ ಪಾಪವಾಗ ಮಾಡಲ್ಪಟ್ಟನು. ವೈ ಜೀಸಸ್ ಡೈಡ್? ಯೇಸು ಕ್ರಿಸ್ತನು ಯಾಕೆ ಸತ್ತನು? ವೈ ಹಿ ಡೈಡ್? ದಟ್ He took the sin of yours and he himself became the sin. Thane paapavaga madalpatta ninna mattu nanna paapagala viruddhavagi barabekadanta dandane paapakke barabekadanta shikshe adanu yaru taalida priyare? Yesu Christu. Why we are sharing this good news? Jesus Christ took the punishment of your sin and my sin upon himself. And he appeased God. Devarige santushtiyanu taruvanta ondu maranavannu Yesu Christanu thaalida. When we see this, what God has done, you know, that's exactly what Paul says. Even in the book of Ephesians, nana maatugalannu nanu nilisthene ee vachanavannu nimma gamanakke takkondu bandu Ephesians-tavarige baradanta patradalli 2nd adhyaya 3nd vachanadalli paktanadanta Paulanu helatakkanta bahala amulyavadanta ondu satya yen helta iddane Ephesians chapter 2 and verse 3, please listen to that. Among whom also we all once conducted ourselves in the lusts of our flesh, fulfilling the desires of the flesh and of the mind, and were by nature children of wrath, just as the others. Nana priyare, namma sthiti enagiddu gottunta vakya en helutade? Naavu devara kopakke olagagi aatana shikshege paatraragi ನಾವು ಜೀವಿಸಿದೆವು. ಬಟ್ ಥ್ಯಾಂಕ್ ಗಾಡ್, ಜೀಸಸ್ ಕ್ರೈಸ್ಟ್ ಹಿ ಬಿಕೇಮ್ ಅವರ್ ಪ್ರೊಪಿಷಿಯೇಷನ್. ಈ ಸತ್ಯಾಂಶವನ್ನು ಇನ್ನೂ ಸಹ ಸ್ವಲ್ಪ ವಿವರಿಸಲಿಕ್ಕೆ ಉಂಟು. ಮುಂದಿನ ವಾರದಲ್ಲಿ ದಯವಿಟ್ಟು ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿರಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನೀನು ನಮಗೋಸ್ಕರವಾಗಿ ಕಲ್ವಾರಿಯ ಕ್ರೂಜಿಯಲ್ಲಿ ಯಜ್ಞವಾದಿ, ಪಾಪಕ್ಕೆ ವಿರುದ್ಧವಾಗಿ ನೀನು ಕೋಪಿಷ್ಟನಾಗಿದ್ದಿ. ನಿನ್ನ ಕೋಪವು ವ್ಯಕ್ತವಾದಾಗ ಆ ನಿನ್ನ ಕೋಪದ ತಾಪ ನಿನ್ನ ಸ್ವಂತ ಮಗನಾದ ಯೇಸುವಿನ ಮೇಲೆ ಅದು ಬಿತ್ತು. ಆ ಕೋಪದ ನಿಮಿತ್ತವಾಗಿ ಮನುಷ್ಯನ ಪಾಪಕ್ಕೆ ಬರಬೇಕಾದಂಥ ಶಿಕ್ಷೆಯನ್ನು ನಿನ್ನ ಮಗನಾದ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ತಾಳಿದನು. ಇದರ ಮೂಲಕವಾಗಿ ನಿನ್ನ ಕೋಪ ಶಮನವಾಯಿತು. ಈಗ ಯಾರ್ಯಾರು ಆತನನ್ನು ಅಂಗೀಕಾರ ಮಾಡುತ್ತಾರೋ ಅವರನ್ನು ನೀನು ನಿನ್ನ ಕೋಪ ಶಮನವಾದ ಹಿನ್ನೆಲೆಯಲ್ಲಿ ನೀನು ಅವರನ್ನು ಸ್ವೀಕಾರ ಮಾಡುತ್ತಿ. ಅದಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿ ಕರ್ತನೇ, ಈ ವಾಕ್ಯ ಭಾಗವನ್ನು ಕೇಳಿದಂಥವರಲ್ಲಿ ಯಾರಾದರೂ ತಮ್ಮನ್ನು ನಿನಗೆ ಒಪ್ಪಿಸಿಕೊಡದ ಇದ್ದದ್ದಾದರೆ ನೀನು ಅವರ ಸಂಗಡ ಮಾತನಾಡು. ತಮ್ಮ ಜೀವನದಲ್ಲಿ ಯೇಸುವನ್ನು ಸ್ವೀಕಾರ ಮಾಡಲಿಕ್ಕೆ ನೀನು ಕೃಪೆ ಕೊಡು. ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.